ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಿಖಿಲ್ ಎನ್ ಕೆ ಯೂಟ್ಯೂಬ್ ಚಾನಲ್ ವತಿಯಿಂದ ಈಗ ನಾನು ತೆಗೆದುಕೊಂಡಿರುವ ವಿಷಯ ಯಾವುದಂದರೆ ಮೈಕಲ್ ಜಾಕ್ಸನ್ ಬಗ್ಗೆ ಹೌದು ಸ್ನೇಹಿತರೆ ಮೈಕಲ್ ಜಾಕ್ಸನ್ ನಮಗೂ ನಿಮಗೂ ತಿಳಿದಿರೋ ಹಾಗೆ ಸುಪ್ರಸಿದ್ಧ ಡ್ಯಾನ್ಸರ್ ಮ್ಯೂಸಿಕ್ ಕಂಪೋಸರ್ ಹಾಗೂ ಸಾಂಗ್ ರೈಟರ್ ಈತ ಗ್ಲೋಬಲಿ ಎಲ್ಲರೂ ಮನಮೆಚ್ಚುವಂಥ ನೃತ್ಯವನ್ನು ಮಾಡಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚ ಅಳಿಯದಾಗೆ ಅಂದರೆ ಸೂರ್ಯ ಚಂದ್ರ ಇರುವವರೆಗೂ ಈತ ಬದುಕಿರ್ತಾನೆ ಸ್ನೇಹಿತರೆ ಮೈಕಲ್ ಜಾಕ್ಸನ್ ಯಾರಿಗೆ ಇಷ್ಟ ಹೇಳಿ ಸ್ನೇಹಿತರೆ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳದಿಂದ ಹಿಡಿದು ಇಪ್ಪತ್ತನೇ ಶತಮಾನದಲ್ಲಿರುವ ಹಿರಿಯರವರೆಗೂ ಈತ ಗೊತ್ತಿರೋನು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಈತ ಜನಿಸ್ತಾನೆ ಸ್ನೇಹಿತರೆ ಆಮೇಲೆ ಅನಾರೋಗ್ಯಕ್ಕೀಡಾಗಿ ಎರಡು ಸಾವಿರದ ಒಂಬತ್ತು ಜೂನ್ ಇಪ್ಪತ್ತೈದರಂದು ಡೆತ್ ಆಗ್ತಾನೆ ಅದು ಅಗ ಜುಲೈನಲ್ಲಿ ಲಂಡನ್ನಲ್ಲಿ ಮ್ಯೂಸಿಕ್ ಕನ್ಸರ್ಟ್ ಎಲ್ಲ ಸೆಟ್ ಇರೋವಾಗಲೇ ಅದ್ರ ಮುಂಚಿತವಾಗಿ ತೀರ್ಕೊಳ್ತಾನೆ ಸ್ನೇಹಿತರೆ ವೀಕ್ಷಕರೇ ನಮಗೂ ನಿಮಗೂ ತಿಳಿದಿರೋ ಹಾಗೆ ಮೈಕಲ್ ಜಾಕ್ಸನ್ ತನ್ನ ಜೀವನದ್ದುದ್ದಕ್ಕೂ ಆತ ಐದನೇ ವರ್ಷದ ಬಾಲಕನಾಗಿರುವಾಗಲೇ ತಂದೆಯ ಜೊತೆ ತಂದೆ ಮ್ಯೂಸಿಕ್ ಕನ್ಸರ್ಟ್ಗಳನ್ನು ಹಿಡಿತಾಯಿದ್ರು ಇವರಿಬ್ಬರು ಐದು ಜನ ಅಂತಮ್ಮಂದರು ಜರ್ಮನ್ ಜಾಕ್ಸನ್ ಇರ್ಬೋದು ಆಮೇಲೆ ಟಿ ಟು ಜಾಕ್ಸನ್ ಇರ್ಬೋದು ನಂತರ ಈ ಮೈಕಲ್ ಜಾಕ್ಸನ್ ಮತ್ತು ಇನ್ನಿತರ ಇಬ್ಬರು ಜನ ಅಂತಮ್ಮಂದರು ಕೂಡಿ ಐದು ಜನ ಇವರು ಪಾಪ್ ಸಂಗೀತವನ್ನು ನೃತ್ಯವನ್ನು ಫಂಕ್ಷನ್ಗಳಲ್ಲಿ ಮಾಡ್ತಾಯಿದ್ರು ಅದಾದ ನಂತರ ಈಗ ನಾನು ತೆಗೆದುಕೊಂಡಿರುವ ವಿಷಯ ಯಾವುದಂದ್ರೆ ಮೈಕಲ್ ಜಾಕ್ಸನ್ ಆ್ಯಂಟಿ ಗ್ರಾವಿಟಿ ಮೂವ್ನ ಬಗ್ಗೆ ಅದರ ಹೊರತು ಅಷ್ಟೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೈನ್ಟೀನ್ ಏಯ್ಟಿ ಟೂನಲ್ಲಿ ಥ್ರಿಲ್ಲರ್ ಆಲ್ಬಮ್ ಔಟ್ ಆದಾಗ ವ ಜಗತ್ತಿನಾದ್ಯಂತ ಅದು ಗ್ರಾಮಿ ಅವಾರ್ಡನ್ನು ತೆಗೆದುಕೊಂಡು ಅದರಲ್ಲಿ ಹಲವಾರು ಯಶಸ್ವಿ ಮೂವುಗಳನ್ನು ಆತ ತೋರಿಸ್ತಾನೆ ಇದಾದ ಬಳಿಕ ಬ್ಯಾಡ್ ಆಲ್ಬಮ್ ಆಗಸ್ಟ್ ಮೂವತ್ತೊಂದು ಹತ್ತೊಂಬತ್ತು ನೂರ ಎಂಬತ್ತೇಳರಂದು ರಿಲೀಸ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಮುಖ್ಯವಾಗಿ ಹಲವು ಸಾಂಗ್ಗಳನ್ನು ರಿಲೀಸ್ ಮಾಡ್ತಾರೆ ಮೈಕಲ್ ಜಾಕ್ಸನ್ ಅದರಲ್ಲಿ ಸ್ಮೂತ್ ಕ್ರಿಮಿನಲ್ ನಿಮಗೂ ನಮಗೂ ಗೊತ್ತಿರುವ ಹಾಗೆ ಸ್ಮೂತ್ ಕ್ರಿಮಿನಲ್ ಒಂದು ಅದ್ಭುತ ನೃತ್ಯದ ಮುಖಾಂತರ ಹಲವು ಅವರು ಕನ್ಸರ್ಟ್ಗಳಲ್ಲಿ ಮಾಡಿದ್ದಾರೆ ಹಾಗೆ ಆಲ್ಬಮ್ನಲ್ಲಿ ಅದು ಕೂಡ ಆಗಿನ ಕಾಲದಲ್ಲಿ ಬಹಳ ಜಗತ್ತಿನಾದ್ಯಂತ ಹಿಟ್ಟಾಗುತ್ತೆ ಅದಕ್ಕೆ ಕೂಡ ಗ್ರಾಮೀ ಅವು ಮ್ಯೂಸಿಕ್ ಅವಾರ್ಡ್ ಸಿಗುತ್ತೆ ಆಮೇಲೆ ಹಲವಾರು ಪ್ರಾದೇಶಿಕ ಅವಾರ್ಡ್ಗಳನ್ನು ಮೈಕಲ್ ಜಾಕ್ಸನ್ ಪಡ್ಕೊಳ್ತಾರೆ ಅದರಲ್ಲಿ ಮುಖ್ಯವಾಗಿ ಸ್ಮೂತ್ ಕ್ರಿಮಿನಲ್ನಲ್ಲಿ ಆ್ಯಂಟಿ ಗ್ರಾವಿಟಿ ಮೂವ್ ಅಂದರೆ ಇಂಪರ್ಸನೇಟರ್ ಮೂವ್ ವೆರಿ ಸಿಂಪಲ್ ಸ್ನೇಹಿತರೆ ಮೈಕಲ್ ಜಾಕ್ಸನ್ ಸ್ಟ್ರೇಟ್ ನೈಂಟಿ ಡಿಗ್ರಿ ನಲ್ಲಿ ಇದ್ದಾಗ ಪೂರ್ಣವಾಗಿ ಭೂಮಿಯ ಸಮೀಪ ಅಂದರೆ ಭೂಮಿಗೆ ತ ತಲೆ ಮುಖ ಮಾಡಿ ಫೋರ್ಟಿ ಫೈವ್ ಡಿಗ್ರಿ ಬಾಗ್ತಾನೆ ಇದಕ್ಕೆ ಇಂಪರ್ಸನೇಟರ್ ಅಥವಾ ಆ್ಯಂಟಿ ಗ್ರಾವಿಟಿ ಮೂವ್ ಅಂತಾರೆ ಈ ಮೂವ್ನ ವಿಶೇಷತೆ ಏನಂದರೆ ಭಾಳ ಜನಕ್ಕೆ ಈ ಆಲ್ಬಮ್ ರಿಲೀಸ್ ಆದಾಗ ಒಂದು ಅಚ್ಚರಿಯಾಗಿತ್ತು ಏನಂದರೆ ಮೈಕಲ್ ಜಾಕ್ಸನ್ ಹೇಗೆ ಭೂಮಿಗೆ ಅಭಿಮುಖವಾಗಿ ಬಾಗ್ತಾನೆ ಅಂತ ಇದನ್ನು ಫಾಲೋ ಮಾಡಿದ ಮೈಕಲ್ ಜಾಕ್ಸನ್ನ ಕೆಲವಷ್ಟು ಹುಚ್ಚು ಅಭಿಮಾನಿಗಳು ಅದೇ ರೀತಿ ಮೈಕಲ್ನ ಹಾಗೆ ಭಾಗಕ್ಕೆ ಹೋಗಿ ಕೆಲವಷ್ಟು ಜನ ಭಾಳ ಜನ ಬಿದ್ದರು ಮುಖಕ್ಕೆ ಏಟ್ ಮಾಡಿಕೊಂಡ್ರು ಆದರೆ ಮೈಕಲ್ ಜಾಕ್ಸನ್ ಈಗ ಯಾವುದೇ ಅದು ಒಂದು ಮ್ಯೂಸಿಕ್ನ ಕನ್ಸರ್ಟ್ ಹಿಡಗೋ ಹಿಡಿಯುವಾಗ ಆತ ಈಗ ನೆಕ್ಸ್ಟ್ ಸಾಂಗ್ಗೆ ಪ್ರಿಪೇರ್ ಆಗಬೇಕಾದ್ರೆ ನಡುವೆ ಮಧ್ಯೆ ಬ್ರೇಕ್ ಕೊಡ್ತಾರೆ ಸ್ನೇಹಿತರೆ ಅವ್ರಿಗೆ ಆ ಬ್ರೇಕ್ ಕೊಟ್ಟಾಗ ಲೈಟ್ ಆಫ್ ಆದ ತಕ್ಷಣ ಆ ಸ್ಟೇಜ್ ಕೆಳಗಡೆ ಅಂದರೆ ಫ್ಲೈವುಡ್ನಲ್ಲಿ ಎರಡು ಮೊಳೆ ಅಂದರೆ ಎರಡು ಮೊಳೆ ಹೊಡೆದು ಬೋಲ್ಟ್ ಸಮೇತ ಟೈಟ್ ಮಾಡಿ ಮತ್ತೆ ಈ ಆ್ಯಂಟಿ ಗ್ರಾವಿಟಿ ಮೂವ್ಗೆ ಸ್ಪೆಷಲ್ ಶೂಸ್ ಇದ್ದರು ಮೈಕಲ್ ಜಾಕ್ಸನ್ ಆ ಸ್ಪೆಷಲ್ ಶೂಸ್ ಕೋಣದ ರೀತಿಯಲ್ಲಿ ಕೆಳಗಡೆ ಕಟ್ ಆಗಿರ್ತಾಯಿತ್ತು ಕೋಣದ ರೀತಿ ಕಟ್ ಮಾಡಿದ ತಕ್ಷಣ ಅದನ್ನು ಆ ಸಾಂಗ್ ಸ್ಟಾರ್ಟ್ ಆದಾಗ ಆತನ ಡ್ಯಾನ್ಸ್ ಮೂವ್ಗಳನ್ನೆಲ್ಲ ಮುಗಿಸಿ ಆಮೇಲೆ ಇಂಪರ್ಸನೇಟರ್ ಅಂದರೆ ಗ ಆ್ಯಂಟಿಗ್ರಾವಿಟಿ ಮೂವ್ ಬಂದಾಗ ಅದಕ್ಕೆ ಸಮಯೋಚಿತವಾಗಿ ಆ ಶೂಸ್ಗಳನ್ನು ಅದಕ್ಕೆ ಕ್ಲಿಪ್ ರೀತಿ ಇದ್ದ ಹಾಕಿ ಫೋರ್ಟಿ ಫೈವ್ ಡಿಗ್ರಿ ಸಮಾನಾಂತರವಾಗಿ ಭೂಮಿಗೆ ಅಥವಾ ಸ್ಟೇಜ್ಗೆ ಅಭಿಮುಖವಾಗಿ ಬಾಗ್ತಾ ಇದ್ದ ಇದು ಮೈಕಲ್ ಜಾಕ್ಸನ್ಗೆ ಸ್ವಲ್ಪ ಈಸಿ ಆಗ್ತಾ ಆಗ್ತಾಯಿತ್ತು ಅಂದರೆ ಸ್ನೇಹಿತರೆ ಆತ ಸ್ಲಿಮ್ ಆಗಿದ್ದರಿಂದ ಆತನಿಗೆ ಈಸಿಯಾಗಿ ಆಗ್ತಾಯಿತ್ತು ಆತನ ಕೆಲವಷ್ಟು ಹುಚ್ಚ ಅಭಿಮಾನಿಗಳಲ್ಲಿ ನಾನೂ ಕೂಡ ಆತನ ಅಭಿಮಾನಿಯಾಗಿದ್ದು ಸ್ನೇಹಿತರೆ ಮೈಕಲ್ ಜಾಕ್ಸನ್ನ ಹಾಗೆ ನಮ್ಮದೇ ದೇಹ ದಾಡಿದ್ರೆ ಇರಲೇ ಹೋದ್ರೂ ಜಾಸ್ತಿ ನಾವು ದಪ್ಪ ಇದ್ದಿದ್ದರಿಂದ ಅದು ನಾವು ಮಾಡಿಕಲಿಕ್ಕೆ ಹೋದರೆ ಒಮ್ಮೊಮ್ಮೆ ನಾವು ಆಯ ತಪ್ಪಿ ಬೀಳುವುದುಂಟು ಆದರೆ ಈ ಸೀಕ್ರೆಟ್ ನಿಮಗೆ ಸ್ವಲ್ಪ ಕೆಲವಷ್ಟು ಜನಕ್ಕೆ ಗೊತ್ತಿರ್ಬೋದು ಆದರೆ ಇನ್ನೂ ಕೆಲವಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಈ ಮಾಹಿತಿನ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಆಗಮಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು